ಚುನಾವಣಾ ಅಖಾಡಕ್ಕೆ ಪ್ರಿಯಾಂಕಾ ಗಾಂಧಿ ಇಳಿಯೋದು ಫೇಕ್ಸ್ ಪ್ರಿಯಾಂಕಾ ಸ್ಪರ್ಧೆ ಬಗ್ಗೆ ಗಂಡ ಕೊಟ್ಟ ಆ ಸುಳಿವೇನು ಯಾವ ಕ್ಷೇತ್ರ ಎಲೆಕ್ಷನ್ ಸ್ಪರ್ಧೆಗೆ ಜೂನಿಯರ್ ಇಂದಿರಾ ರೆಡಿನ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ನಲ್ಲಿ ಜೂನಿಯರ್ ಇಂದಿರಾ ಗಾಂಧಿ ಅಂತಲೇ ಈಗ ಫೇಮಸ್ ಪ್ರಿಯಾಂಕಾ ಗಾಂಧಿ ಸಾಕಷ್ಟು ಚುನಾವಣಾ ಪ್ರಚಾರಗಳನ್ನು ಮಾಡಿದ್ದಾರೆ ಕರ್ನಾಟಕ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಹಿಮಾಚಲ್ ಪ್ರದೇಶ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ದೆಹಲಿ ಆಗಿರ್ಬೋದು ಎಲ್ಲೇ ಚುನಾವಣೆ ಇದ್ರೂ ಕೂಡ ಅಟ್ಲೀಸ್ಟ್ ಒಂದು ಅಥವಾ ಎರಡು ರ್ಯಾಲಿಯಲ್ಲಿ ಪ್ರಿಯಾಂಕಾ ಗಾಂಧಿ ಭಾಗಿಯಾಗ್ತಾರೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ರಾಹುಲ್ ಗಾಂಧಿ ಮಾಡಿದಂತಹ ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ಕೆಲವು ಗಂಟೆಗಳ ಕಾಲ ಕೆಲವು ದಿನಗಳ ಕಾಲ ಪ್ರಿಯಾಂಕಾ ಗಾಂಧಿ ಭಾಗಿಯಾಗಿದ್ದರು ಈ ನಡುವೆ ಇಷ್ಟೆಲ್ಲ ಭಾಗಿಯಾಗಿದ್ದರೂ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದರೂ ಕೂಡ ಪ್ರಿಯಾಂಕಾ ಗಾಂಧಿ ಇದುವರೆಗೂ ಕೂಡ ಚುನಾವಣಾ ರಾಜಕಾರಣಕ್ಕೆ ಧುಮುಕಿಲ್ಲ ಎಸ್ ಪ್ರಿಯಾಂಕಾ ಗಾಂಧಿ ಇದುವರೆಗೂ ಕೂಡ ಸ್ಪರ್ಧೆ ಮಾಡಿಲ್ಲ ಯಾಕೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಕೂಗು ಸಾಕಷ್ಟು ದಿನಗಳಿಂದ ಇತ್ತು ಆದರೆ ಗಾಂಧಿ ಫ್ಯಾಮಿಲಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇಬ್ಬರೂ ಕೂಡ ಚುನಾವಣಾ ರಾಜಕಾರಣದಲ್ಲಿದ್ದಾರೆ ಚುನಾವಣಾ ಸ್ಪರ್ಧೆ ಮಾಡ್ತಾರೆ ಚುನಾವಣೆಗೆ ಹೀಗಾಗಿ ಪ್ರಿಯಾಂಕಾ ಗಾಂಧಿ ಬೇಡ ಈಗಾಗಲೇ ಬಿ ಜೆ ಪಿ ಹಾಗೂ ಬೇರೆ ಬಿ ಜೆ ಪಿಯ ಮಿತ್ರ ಪಕ್ಷಗಳು ಕುಟುಂಬ ರಾಜಕಾರಣದ ಹೆಸರಲ್ಲಿ ಗಾಂಧಿ ಅಂದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನೆಹರು ಹೀಗೆ ಎಲ್ಲರನ್ನೂ ಕೂಡ ಚುನಾವಣಾ ರಾಜಕಾರಣಕ್ಕೆ ಎಳೆದು ಕುಟುಂಬ ರಾಜಕಾರಣ ಮಾಡ್ತಾರೆ ಕುಟುಂಬನೇ ಅವರಿಗೆ ಇಂಪಾರ್ಟೆಂಟು ಭಾರತ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ಪದೇ ಪದೇ ವಾಗ್ದಾಳಿಯನ್ನು ಮಾಡ್ತಾರೆ ಹೀಗಾಗಿ ಪ್ರಿಯಾಂಕಾ ಗಾಂಧಿ ಈ ಚುನಾವಣಾ ರಾಜಕೀಯದಿಂದ ದೂರ ಇದ್ದರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಇನ್ನೇನು ಏಳರಿಂದ ಎಂಟು ತಿಂಗಳು ಮಾತ್ರ ಟೈಮ್ ಇದೆ ಈ ಚುನಾವಣೆಗೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡೋದು ಫಿಕ್ಸ್ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಎಸ್ ಪ್ರಿಯಾಂಕಾ ಗಾಂಧಿ ಮುಂಬರುವ ಲೋಕಸಭಾ ಚುನಾವಣೆಗೆ ಕಣಕ್ಕೆ ಇಳಿತಾ ಇದ್ದಾರೆ ಅಧಿಕೃತವಾಗಿ ಚುನಾವಣಾ ಕಣಕ್ಕೆ ಅಖಾಡಕ್ಕೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಇದ್ರ ಬಗ್ಗೆ ಎಸ್ ಪ್ರಿಯಾಂಕಾ ಸ್ಪರ್ಧೆ ಬಗ್ಗೆ ಮಾತನಾಡಿರ್ತಕ್ಕಂಥ ಅವರ ಪತಿ ರಾಬರ್ಟ್ ವಾದ್ರಾ ಪ್ರಿಯಾಂಕಾ ಸಂಸತ್ನಲ್ಲಿ ತುಂಬ ಉತ್ತಮ ಪಟು ಆಗಬಹುದು ಪಕ್ಷ ಅವರಿಗಾಗಿ ಉತ್ತಮವಾದ ಒಂದು ಸ್ಥಾನವನ್ನು ನೀಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಅವರು ಲೋಕಸಭೆಯಲ್ಲಿ ಖಂಡಿತ ಇರಬೇಕು ಅದಕ್ಕೆ ಅವರು ಅರ್ಹರಿದ್ದಾರೆ ಪ್ರಿಯಾಂಕಾ ಗಾಂಧಿಗೆ ಅರ್ಹತೆ ಇದೆ ಅಂತ ರಾಬರ್ಟ್ ವಾದ್ರಾ ಹೇಳಿರ್ತಕ್ಕಂಥ ಮಾತುಗಳು ಎಲ್ಲೋ ಒಂದು ಕಡೆ ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಚುನಾವಣೆಗೆ ಅನ್ನೋದು ಸುಳುವನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಇನ್ನು ಮುಂದಕ್ಕೆ ಹೋಗಿ ಪ್ರಿಯಾಂಕಾ ಸಂಸತ್ ಸ ಸದಸ್ಯರಾಗಲು ಅರ್ಹರಾಗಿದ್ದಾರೆ ಕಾಂಗ್ರೆಸ್ ಅವರನ್ನು ಸ್ವೀಕರಿಸುತ್ತೆ ಅನ್ನೋದು ನನ್ನ ಭಾವನೆ ಈಗಾಗಲೇ ರಾಯಬರೇಲಿ ಮತ್ತು ಅಮೇಥಿ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಪ್ರಿಯಾಂಕಾ ಗಾಂಧಿ ಸೊ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಮುಂಬರುವ ಲೋಕಸಭಾ ಚುನಾವಣೆಗೆ ರಾಯ್ಬರೇಲಿಯಿಂದ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಲ್ಲ ಅವರ ವಯಸ್ಸಿನ ಕಾರಣಕ್ಕಾಗಿ ಕೆಲವೊಂದಿಷ್ಟು ಅನಾರೋಗ್ಯದ ವಿಚಾರವಾಗಿ ಸೋನಿಯಾ ಗಾಂಧಿ ನೆಕ್ಸ್ಟು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅವರು ಸ್ಪರ್ಧೆ ಮಾಡ್ತಾ ಇದ್ದಂತಹ ರಾಯ್ಬರೇಲಿ ಕ್ಷೇತ್ರದಿಂದ ಉತ್ತರ ಪ್ರದೇಶದ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರಂತೆ ಈ ಬಾರಿ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಮತ್ತೊಂದು ಕಡೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದಂತಹ ಅಮೇಥಿ ಕ್ಷೇತ್ರ ಕಳೆದ ಎರಡು ಸಾವಿರದ ಐದರಿಂದ ಅದೇ ಕ್ಷೇತ್ರದ ಸ್ಪರ್ಧೆ ಮಾಡ್ತಾಯಿದ್ರು ಬಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಸೋತರು ಅಮೇಥಿಯಿಂದ ಸ್ಮೃತಿ ಇರಾನಿ ಗೆದ್ದರು ರಾಹುಲ್ ಗಾಂಧಿ ಎರಡನೇ ಕ್ಷೇತ್ರ ವಯನಾಡಿಂದ ಸ್ಪರ್ಧೆ ಮಾಡಿ ಗೆದ್ದರು ಹಾಗಾಗಿ ಈ ಬಾರಿ ಅಮೇಥಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ರಾಹುಲ್ ಗಾಂಧಿ ವಯನಾಡಿಗೆ ಸೀಮಿತ ಆಗ್ತಾರಾ ಅಥವಾ ವಾಪಸ್ ಅಮೇಥಿಗೆ ಹೋಗ್ತಾರಾ ಅನ್ನೋ ಒಂದು ಕುತೂಹಲ ಇದೆ ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದ್ರೆ ಮಡೆ ಮಾಡಿದ್ರೆ ಅಮೇತಿ ಚೂಸ್ ಮಾಡ್ಕೊಳ್ತಾರಾ ಅಥವಾ ಸೋನಿಯಾ ಗಾಂಧಿ ಕೂಡ ಸ್ಪರ್ಧೆ ಮಾಡಿದ್ರೆ ರಾಯಬರೇಲಿ ಚೂಸ್ ಮಾಡ್ಕೊಳ್ತಾರ ಈ ರೀತಿಯ ಒಂದು ಸಣ್ಣ ಗೊಂದಲ ಇದೆ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಲಿಲ್ಲ ಅಂದರೆ ಕ್ಲಿಯರ್ ಆ್ಯಂಡ್ ಕಟ್ ಪ್ರಿಯಾಂಕಾ ಗಾಂಧಿ ಬಹುಶಃ ರಾಯ್ಬರೆಯಿಂದ ಸ್ಪರ್ಧೆ ಮಾಡಬಹುದು ಅಮೇತಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಮತ್ತೊಮ್ಮೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಈ ನಡುವೆ ಹಿಂದೆ ಏನು ಇಂದಿರಾ ಗಾಂಧಿಯವರ ರಾಜಕೀಯ ಅಂತ್ಯ ಆಗೋಯ್ತು ಅನ್ನೋ ಥರ ಚರ್ಚೆ ಏನಿತ್ತು ಆ ಟೈಮಲ್ಲಿ ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಕರ್ನಾಟಕ ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರ ಹೀಗಾಗಿ ಉಡುಪಿ ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಪ್ರಿಯಾಂಕಾ ಗಾಂಧಿ ಅನ್ನೋ ಒಂದು ಚರ್ಚೆ ಕೂಡ ಇದೆ ಅಥವಾ ಮೈಸೂರು ಕೂಡ ಅವ್ರಿಗೆ ಆಪ್ಷನ್ ಇದೆ ಮೈಸೂರಿಗೆ ಬರಬಹುದು ಪ್ರಿಯಾಂಕಾ ಗಾಂಧಿ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಹಾಗನ್ಬಿಟ್ಟು ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಏನು ಹೊಸ್ದೇನಲ್ಲ ಇಂದಿರಾ ಗಾಂಧಿ ಸ್ಪರ್ಧೆ ಮಾಡಿದರು ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರದಿಂದ ಬಳ್ಳಾರಿಯಿಂದ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಿದರು ತೊಂಬತ್ತೊಂಬತ್ತರಲ್ಲಿ ಸೊ ಈಗ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಕರ್ನಾಟಕದಿಂದ ಅನ್ನೋ ಒಂದು ಕುತೂಹಲ ಕೂಡ ಇದೆ ಬಹುಶಃ ಸ್ಪರ್ಧೆ ಮಾಡೋದು ಫಿಕ್ಸು ಲೋಕಸಭಾ ಚುನಾವಣೆಗೆ ಕ್ಷೇತ್ರ ಯಾವುದು ಅನ್ನೋ ಒಂದು ಗೊಂದಲ ರಾಯಬೆರಲಿನ ಅಥವಾ ಅಮೇಥಿನ ಅಥವಾ ಮೈಸೂರ ಅಥವಾ ಉಡುಪಿ ಚಿಕ್ಕಮಗಳೂರ ಯಾವುದಾಗುತ್ತೆ ಒಟ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿ ಚುನಾವಣಾ ಆಕಾರಕ್ಕೆ ಇಳಿತಾ ಇದ್ದಾರೆ ನಿಮ್ಮ ಪ್ರಕಾರ ಎಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಪ್ರಿಯಾಂಕಾ ಗಾಂಧಿ ಬೆಟರು ಅಂತ ನಿಮ್ಗೆ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್